ಸ್ವಾಗತ, ನಾನು ನಿಧಿ ರಾಠೋಡ್. ಇವತ್ತಿನ ಪ್ರಮುಖ ಸುದ್ದಿಗಳು ಏನೇನಿದೆ ನೋಡ್ಕೊಂಡು ಬರೋಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಬೆಳಗಾವಿಯ ಪ್ರವಾಸದಲ್ಲಿದ್ದಾರೆ. ಬೆಳಗಾವಿಯ ಹಲವಾರು ಭಾಗಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಅವರು ಏರ್ಪೋರ್ಟ್ಗೆ ಬಂದಾಗ, ವಿಮಾನ ನಿಲ್ದಾಣಕ್ಕೆ ಬಂದಾಗ ದರ್ಶನ್ ಅವರಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ವಿಷಯಗಳ ಕುರಿತು ಮಾತನಾಡ್ತಾರೆ. ಹಾಗಾದ್ರೆ ದರ್ಶನ್ಗೆ ಸಂಬಂಧಪಟ್ಟ ಹಾಗೆ ಅವರು ಕೊಟ್ಟಂತಹ ಹೇಳಿಕೆ ಏನು ನೋಡೋಣ. ಬೆಳಗಾವಿಯ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರ ಜೊತೆಗೆ ಮಾತನಾಡಿದ್ದ ಸಿಎಂ ಸಿದ್ದರಾಮಯ್ಯ ಅವರು ದರ್ಶನ್ ರವರ ಫೋಟೋ ಲೀಕ್ ಆಗಿದ್ರ ಬಗ್ಗೆ ಮಾತನಾಡಿದ್ದಾರೆ. ನಿನ್ನೆ ದರ್ಶನ್ ರವರ ಒಂದು ಕೈಯಲ್ಲಿ ಕಪ್ ಇದ್ರೆ ಮತ್ತೊಂದು ಕೈಯಲ್ಲಿ ಸಿಗರೇಟ್ ಇತ್ತು, ಟೀ ಕಪ್ ಜೊತೆಗೆ ಸಿಗರೇಟ್ ಅನ್ನ ಹೊಡಿತಾ ಇದ್ದಂತಹ ಫೋಟೋ ವೈರಲ್ ಆಗ್ತಾ ಇತ್ತು. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಪರಪ್ಪನ ಅಗ್ರಹಾರದ ಒಟ್ಟು 5 ಜನ ಸಿಬ್ಬಂದಿಯನ್ನ ಅಮಾನತು ಮಾಡಲಾಗಿದೆ ಅನ್ನುವಂತಹ ಮಾಹಿತಿಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಅಲ್ಲದೆ ದರ್ಶನ್ ರವರನ್ನ ಬೆಳಗಾವಿಯ ಹಿಂಡಲ್ಗಾ ಜೈಲಿಗೂ ಕೂಡ ಶಿಫ್ಟ್ ಮಾಡುವ ಚಿಂತನೆ ನಡೀತಾ ಇದೆ. ಆ ಬಗ್ಗೆ ಇನ್ನೂ ನಿರ್ಧಾರ ಕೈಗೊಂಡಿಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕೆಲವೊಂದು ಸಸ್ಪೆಂಡ್ ಮಾಡಬೇಕಾಗಿದೆ, ವಿಸಿಟ್ ಮಾಡಿ ಯಾರು ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್. ಅವರನ್ನು ಬದಲಿ ಮಾಡ್ತಾರ ಸರ್, ಶಿಫ್ಟ್ ಮಾಡ್ತೀರಾ, ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತೀರಾ? ಯೋಚನೆ ಇದೆ, ಬೇರೆ ಕಡೆ ಶಿಫ್ಟ್ ಮಾಡಬೇಕು ಬೇಡ ಅಂತ ಹೇಳಿದ್ರೆ ಅದು ಕೂಡ ಯೋಚನೆ ಇದು. ಅಧಿಕಾರಿಗಳ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಕಟ್ ಮಾಡಿದ್ದೇವೆ, ಮಾಡಿಸ್ತೀವಿ. ಬಟ್ ಈಗಾಗಲೇ 7 ಜನರನ್ನ ಸಸ್ಪೆಂಡ್ ಮಾಡಿದ್ದೀವಿ. ಇನ್ನು ಯಾರಾದ್ರು ಸೀನಿಯರ್ ಆಫೀಸರ್ಸ್ ಇದ್ದಾರೆ, ಹಿರಿಯ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದರೆ ಪ್ರಮುಖವಾಗಿದ್ದಂಥ ಜೈಲರ್ನ ಸಸ್ಪೆಂಡ್ ಸಸ್ಪೆಂಡ್ ಮಾಡಿಲ್ಲ ಅನ್ನೋದು ಒಂದು ಆರೋಪ ಇದೆ ಸರ್. ಹಿರಿಯ ಅಧಿಕಾರಿಗಳಿಗೆ ಮಾತ್ರ ಈಗ ಅತಿ ಹೇಳ್ತಾ ಹಿರಿಯ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಿಕ್ಕೆ ಇವತ್ತು ಹೋಮ್ ಮಿನಿಸ್ಟರ್ ಭೇಟಿ ಕೊಡ್ತಾ ಇದ್ದಾರೆ. ಜೈಲಿನಿಂದ ಅವರೇನು ಸರ್, ಈ ಸರ್ಕಾರ ಜನರ ಪರವಾಗಿಲ್ಲ, ದುಡ್ಡಿದ್ದರೂ ಪರವಾಗಿದೆ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಅವರು ಆರೋಪ ಮಾಡ್ತಾ ಇದ್ದಾರೆ ಸರ್. ದರ್ಶನ್ ವಿಚಾರಕ್ಕೆ ಸಂಬಂಧಿಸಿದ ಅವರು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಯಾರು ಪರ ಇದ್ದಾರೆ? ಯಾವ ಜನರ ಪರ ಇದ್ದಾರೆ? 5 ಗ್ಯಾರಂಟಿಗಳನ್ನು ಜಾರಿ ಕೊಟ್ಟರೆ ಯಾರು ಪರ? ಏನು ಮಾಡಿದ್ದಾರೆ ಮಾತಾಡಿ ಟೀಕೆ ಮಾಡೋಕ್ಕೆ ಏನೋ ಟೀಕೆ ಮಾಡಬೇಕು, ಟೀಕೆ ಮಾಡೋದು ಅವ್ರು ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ಸರ್. ಈಗ ದರ್ಶನ್ ಅವರ ಮರ್ಡರ್ ಕೇಸ್ನಲ್ಲಿ ರೇಣುಕಾ ಸ್ವಾಮಿ ಅವ್ರ ತಂದೆಯವರು ಕೂಡ ಜಡ್ಜ್ ಅವ್ರ ನೇತೃತ್ವದಾಗ ಒಂದು ತನಿಖೆ ತಂಡ ರಚನೆ ಮಾಡಿ ತನಿಖೆ ಮಾಡಬೇಕು, ಅದಕ್ಕೆ ಅದರಿಂದ ನಮ್ಗೆ ನ್ಯಾಯ ಸಿಗುತ್ತೆ. ಸರಿಗ ಬೆಳಗಾವಿ ಸರ್, ಸರಿಗ ಬೆಳಗಾವಿ ಜಿಲ್ಲೆ ಬಹಳ ದೊಡ್ಡ ಜಿಲ್ಲೆ, ಅದನ್ನು ವಿಭಜನೆ ಮಾಡ್ಬೇಕನ್ನುವಂತ ಬೇಡಿಕೆ ಬಹಳ ವರ್ಷದಿಂದ ಇದೆ ಸರ್. ಸರ್ ಕಾಂಗ್ರೆಸ್ ಶಾಸಕ ರವಿ ಗಾಣಿಗ ವಿರುದ್ಧ ಇದೀಗ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಬಿಜೆಪಿ ವಲಯದಲ್ಲಿ ಸಾಕಷ್ಟು ಅಸಮಾಧಾನ ಹೊರಹಾಕಲಾಗ್ತಾ ಇದೆ ರವಿ ಗಾಣಿಗ ಅವರನ್ನ ಇಟ್ಕೊಂಡು. ಯಾಕೆಂದ್ರೆ ಶಾಸಕರು ಖುಲ್ಲಂಖುಲ್ಲ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಡೀಲ್ ನಡೀತಾ ಇದೆ, ಆಪರೇಷನ್ ಕಮಲ ಅನ್ನೋದು ನಡೀತಾ ಇದೆ, ದುಡ್ಡಕ್ಕಾಗಿ ಆಫರ್ ಅನ್ನ ಮಾಡಲಾಗಿತ್ತು ಅನ್ನುವಂತಹ ಮಾತನ್ನ ಹೇಳ್ತಾರೆ. ಈಗ ಇದನ್ನ ಇಟ್ಕೊಂಡು ಬಿಜೆಪಿಗರು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ ರವಿ ಗಾಣಿಗಾರ್ ಅವರಿಗೆ. ಒಬ್ರು ಅವ್ರ ವಿರುದ್ಧ ಸಾಕಷ್ಟು ಅಸಮಾಧಾನ ಕೂಡ ಹೊರಹಾಕಿದ್ರು. ಯಾರವರು ನೋಡೋಣ. ಯಾರು ಯಾರಿಗೆ ಆಫರ್ ಕೊಟ್ಟಿದ್ದಾರೆ ಅನ್ನೋದರ ಕುರಿತಾಗಿ ಶಾಸಕ ರವಿ ಗಾಣಿಗಾರ್ ಅವರು ಉತ್ತರವನ್ನ ಕೊಡಬೇಕು ಅಂತ
ಬಿಜೆಪಿಯ ಮುಖಂಡ ಪಿ ರಾಜೀವ್ರವರು ಗುಡುಗಿದ್ದಾರೆ. ಪಿ ರಾಜೀವ್ರವರು ಕೇಳೋ ಪ್ರಕಾರ ನೀವೆಷ್ಟು ಆಫರ್ ಅನ್ನ ಪಡೆದುಕೊಂಡಿದ್ರಿ, ಅದರಲ್ಲಿ ಅಡ್ವಾನ್ಸ್ ಎಷ್ಟು ತೆಗೆದುಕೊಂಡ್ರಿ, ಎಲ್ಲವನ್ನ ನೀವು ಹೇಳಬೇಕಾಗುತ್ತೆ. ನೀವು ಅದ ಯಾವ ಆಧಾರದ ಮೇಲೆ ಬಿಜೆಪಿ ಮೇಲೆ ಆರೋಪವನ್ನ ಮಾಡ್ತಾ ಇದ್ದೀರಿ ಎಂಬ ಪ್ರಶ್ನೆಯನ್ನ ಕೇಳಿದ್ದಾರೆ. ನಿಮ್ಮ ಬಳಿ ಎವಿಡೆನ್ಸ್ ಇಲ್ಲ, ಸಾಕ್ಷಿಗಳಿಲ್ಲ ಅನ್ನೋ ಹಾಕಿದ್ರೆ ಬಾಯಿ ಮುಚ್ಕೊಂಡು ಮೂಲೆಯಲ್ಲಿ ಬಿದ್ದೀರಿ ಕಾಂಗ್ರೆಸ್ಸಿಗರು ಅನ್ನುವಂತಹ ಶಬ್ದಗಳನ್ನ ಬಳಸಿ ತಮ್ಮ ಸಿಟ್ಟನ್ನ ಹೊರಹಾಕಿದ್ದಾರೆ. ಬೆಂಕಿ ಇಲ್ಲದೆ ಹೊಗೆನೆ ಆಡೋದಿಲ್ಲ, ಇಲ್ಲಿ ಹೊಗೆನೂ ಇಲ್ಲದೆ ಮೋಡವನ್ನೇ ತೋರಿಸಿ ಹೊಗೆ ಅಂತ ಹೇಳಿ ಸೃಷ್ಟಿ ಮಾಡ್ತಾ ಇದ್ದಾರೆ. ಇಲ್ಲಿ ಹೊಗೆ ಕೂಡ ಇಲ್ಲ. ಅದಕ್ಕೆ ಆ ಒಂದು ನೈತಿಕ ಧೈರ್ಯದ ಮೇಲೇ ಭಾರತೀಯ ಜನತಾ ಪಕ್ಷ ಅಧಿಕೃತವಾಗಿ ಕಾಂಗ್ರೆಸ್ ಶಾಸಕನ ವಿರುದ್ಧ FIR ರಿಜಿಸ್ಟರ್ ಮಾಡಲಿಕ್ಕೆ ಹೋಗ್ತಾ ಇದೆ. ಸತ್ಯವನ್ನು ಈಗಾದರೂ ಹೊರಗೆ ಹೇಳಿ. ರವಿ ಗಾಣಿಗ ಅವರು ಯಾರು ಹೇಳಿದರು, ಎಲ್ಲಿ ಆಫರ್ ಕೊಟ್ಟರು, ಇವರು ಎಷ್ಟು ಅಡ್ವಾನ್ಸ್ ತೊಗೊಂಡ್ರು ಅನ್ನೋದನ್ನು ಹೇಳಿ. ಇಲ್ಲ ಅಂದರೆ ಕಾಂಗ್ರೆಸ್ಸಿನ ಎಲ್ಲ ಶಾಸಕರು ಬಾಯಿ ಮುಚ್ಚಿಕೊಂಡು ಮೂಲೆಯಲ್ಲಿ ಬಿದ್ದಿರಬೇಕು ಅಂತ ಹೇಳಿ ಸಲಹೆ ಕೊಡ್ತಾನೆ. ಅಲ್ಲ, ಎಷ್ಟೇ ದೂರು ಕೊಟ್ಟರು ಒಂದು ಪ್ರಕರಣದ ಮೇಲೆ ಒಂದೇ FIR ಆಗಬೇಕು ಕಾನೂನು ಪ್ರಕಾರ. ಕಾಂಗ್ರೆಸ್ ಸರ್ಕಾರದ ಆಡಳಿತದ ಬಗ್ಗೆ ಒಬ್ಬ ಮಾಜಿ CM ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಆಡಳಿತ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ಅನ್ನುವಂತಹ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಬಹಳ ಬೇಸರದಿಂದ ಈ ಮಾತನ್ನ ಹೇಳಿದ್ದಾರೆ ಆ ವ್ಯಕ್ತಿ. ಹಾಗಾದ್ರೆ ಯಾರವರು ಏನ್ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನ ಬಗ್ಗೆ ನೋಡೋಣ. ಕಾಂಗ್ರೆಸ್ ಕಳೆದ 1-1.5 ತಿಂಗಳಿನಿಂದ ತುಂಬಾ ಕೆಟ್ಟದಾಗಿ ಆಡಳಿತವನ್ನ ನಡೆಸ್ತಾ ಇದೆ ಅಂತ ಮಾಜಿ CM ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ರಾಜ್ಯದಲ್ಲಿ ಆಡಳಿತ ಹದಗೆಟ್ಟು ಹೋಗಿದೆ, ತುಂಬಾ ಕೆಟ್ಟದಾದ ಆಡಳಿತವನ್ನ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ಸಿಗರು ಅನ್ನುವಂತಹ ಮಾತುಗಳನ್ನ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಅದು ಕಾಂಗ್ರೆಸ್ನಲ್ಲಿ ಏನು ನಡೀತಿದೆ ಅವರು ಆಂತರಿಕ ವಿಚಾರ, ರಾಜ್ಯದಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದು ಭಾಳ ಮಹತ್ವ. ಇವತ್ತು ರಾಜ್ಯದ ಆಡಳಿತ ಕಳೆದ 1-1.5 ತಿಂಗಳಿಂದ ಸಂಪೂರ್ಣ ಸ್ಥಗಿತಗೊಂಡಿದೆ. ಇವರು ವಿರೋಧ ಪಕ್ಷಗಳ ಆರೋಪಗಳನ್ನು ನಿಭಾಯಿಸುವ ಸಲುವಾಗಿ ಪ್ರತಿ ಸಭೆಗಳು, ಪಕ್ಷದ ಆಂತರಿಕ ಸಭೆಗಳು ಎಲ್ಲ ಮಾಡಲು ತೊಡಗಿದ್ದಾರೆ. ರಾಜ್ಯ ಜನತೆ ಈ ಸರ್ಕಾರವನ್ನು ಒಂದು ಸುಶಿಕ್ಷಿತವಾದ, ಸುರಕ್ಷಿತವಾದಂಥ ರಾಜ್ಯ ಮತ್ತು ಅಭಿವೃದ್ಧಿಪರವಾದಂಥ ಆಡಳಿತ ಮಾಡೋದಕ್ಕೆ ಇವರಿಗೆ ಆಯ್ಕೆ ಮಾಡಿದ್ದೇವೆ. ಇವತ್ತು ಒಂದು ಕಡೆ ಹಣಕಾಸು ಸಂಪೂರ್ಣವಾಗಿ ಖಾಲಿಯಾಗಿದೆ, ಇನ್ನೊಂದು ಕಡೆ ಬರಗಾಲ ಬಂದರೂ ಕೂಡ ಸರಿಯಾದಂಥ ಪರಿಹಾರ ಕೊಡಲಿಲ್ಲ, ರೈತರು ಈಗಲೂ ಕೂಡ ಕಂಗಾಲಾಗಿದ್ದಾರೆ. ಎರಡನೇದಾಗಿ ಈಗ ಅತಿವೃಷ್ಟಿಯಾಗಿದೆ, ಹಲವಾರು ಮನೆಗಳು ಬಿದ್ದಿದ್ದಾವೆ, ಆದರೂ ಕೂಡ ಇವತ್ತುವರೆಗೂ ಕೂಡ ಸರಿಯಾಗಿ ಪರಿಹಾರ ಸಿಗ್ತಾ ಇಲ್ಲ. ಹಲವಾರು ಜನರು ಬಿಟ್ಟು ಹೋಗಿದ್ದಾರೆ, ಹಲವಾರು ಕಂಪ್ಲೇಂಟ್ಗಳು ಬರ್ತಾ ಇದ್ದಾವೆ DC ಲೆವೆಲ್ ಅಲ್ಲೆಲ್ಲ, ಆದರೂ ಕೂಡ ಇವರು ಯಾವುದು ಲಕ್ಷ್ಯ ಕೊಡ್ತಾ ಇಲ್ಲ. ಮುಳುಗಡೆ ಆದಂಥ ಪ್ರದೇಶಗಳಿಗೆ ಯಾವುದೇ ರೀತಿ ಪರಿಹಾರ ಸಿಕ್ಕಿಲ್ಲ. ಕೇವಲ ಒಂದು ವಿಡಿಯೋ ಕಾನ್ಫರೆನ್ಸ್ ಮಾಡೋದು ಬಿಟ್ಟರೆ ಏನೂ ಮಾಡಿಲ್ಲ. ಸಂಕಷ್ಟದಲ್ಲಿರುವಂಥ ಜನರಿಗೆ ಧಾವಿಸುವಂಥದ್ದು ಒಂದು ಸರ್ಕಾರದ ಜೀವಂತಿಕೆಯ ಲಕ್ಷಣ. ಆದರೆ ಇವತ್ತು ಇವರು ನಡ್ಕೊಂಡಿರುವಂಥ ತಾತ್ಸಾರ್ಯ ಮನೋಭಾವನ ನೋಡಿದಾಗ ಯಾವುದೇ ರೀತಿಯ ಜನರಿಗೆ ಸ್ಪಂದನೆ ಮಾಡದಿರುವಂಥ ಒಂದು ಸರ್ಕಾರ ಆಗಿದೆ. ಇಂಥ ಸರ್ಕಾರ ಬೇಕೇ ಅನ್ನುವಂಥ ಪ್ರಶ್ನೆ